Hello guys, welcome back to Learn and Clear Exams with me. So PGCET or draft matrix petidro on 23rd or 24th December, but due to some reasons nanu video madlik agilla, so ivattu video maartta idini, and ee ondu information nanu KA website indane padedukondu download maadkondidini. So ivaga adru bage maahiti tilsini. First MCA avarge heltini. So idu draft seat matrix andre it is nothing but yavella particular colleges agirbodu, university agirbodu, government colleges athwa private aided, private unaided colleges nalli eshtu total seats available ide, management quota davarge eshtu, regional Karnataka davarge eshtu, Hyderabad Karnataka as well as special category matte PH andre physically handicapped. Okay, ishtella students ge yav riti seats divide agi barutte annodu ondu maahiti kottirtare. So ee ondu maahiti bage just ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಫಸ್ಟ್ ಕಾಲೇಜ್ ಬಂದು ಅಕ್ಕ ಮಹಾದೇವಿ ವಿಮೆನ್ಸ್ ಯೂನಿವರ್ಸಿಟಿ ಆಗಿರುತ್ತೆ, ಇದು ಬಿಜಾಪುರ್ನಲ್ಲಿರುತ್ತೆ. ನಂತರ ಬರೋದಂದ್ರೆ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಜ್ಞಾನಭಾರತಿ ಕ್ಯಾಂಪಸ್. ಓಕೆ, ಈ ಒಂದು ಜ್ಞಾನಭಾರತಿ ಕ್ಯಾಂಪಸ್ನಲ್ಲಿ ಟೋಟಲ್ ಇಂಟೇಕ್ ಬಂದು 36, ಕೆ ಇ ಅವರನ್ನು ಪಡೆದುಕೊಳ್ಳುವುದು 36, ಅಂದರೆ ಗೌರ್ಮೆಂಟ್ ಸೀಟ್ಸು ಸಹ 36 ಇರುತ್ತೆ. ಅದರಲ್ಲಿ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಎರಡು ಇರುತ್ತೆ, ಹೈದರಾಬಾದ್ ಕರ್ನಾಟಕ ಮೂರು ಕ್ಯಾಂಡಿಡೇಟ್ಸ್ನ ತಗೊಳ್ತಾರೆ. ಆ್ಯಂಡ್ ರೀಜ್ನಲ್ ಕರ್ನಾಟಕ, ಓಕೆ, ರೀಜ್ನಲ್ ಕರ್ನಾಟಕ ಅಂದರೆ ಸ್ಥಳೀಯ ಅಂದರೆ ಇವಾಗ ನಾವು ನೀವು ಹೆಂಗೆ ಜನರಲ್ ಕ್ಯಾಟಗರಿ ಆಗಿರ್ಬೋದು, ಎಸ್ ಸಿ ಎಸ್ ಟಿ ಆಗಿರ್ಬೋದು, ಕ್ಯಾಟಗರಿ 1, 2, A3, A3B ಎಕ್ಸೆಟ್ರಾ ಎಕ್ಸೆಟ್ರಾ. ಸೊ ಇವ್ರನ್ನ ರೀಜ್ನಲ್ ಕರ್ನಾಟಕ ಅಂತಾರೆ. ಇವ್ರಿಗೆ ಎಷ್ಟು 31, ಸೊ ಟೋಟಲ್ ಸೀಟ್ ಎಷ್ಟು 34, ಈ ರೀತಿ ಡಿವೈಡ್ ಆಗಿರುತ್ತೆ. ಓಕೆ, ನೀವು ನೆಕ್ಸ್ಟು ಇನ್ನು ಮ್ಯಾನೇಜ್ಮೆಂಟ್ ಕೋಟಾ ಇರೋ ಸೀಟ್ ಕಾಲೇಜ್ನ ಎಕ್ಸಾಂಪಲ್ ತೋರಿಸ್ತೀನಿ. ಆ್ಯಂಡ್ ಈ ಒಂದು ಪರ್ಟಿಕ್ಯುಲರ್ ನೋಟಿಫಿಕೇಶನ್ ಏನಿರುತ್ತೆ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಸಾಧ್ಯವಾದರೂ ಒಂದು ಬುಕ್ ತಗೊಂಡು ನಿಮಗೆ, ಫಾರ್ ಎಕ್ಸಾಂಪಲ್ ನಿಮಗೆ ಆಚಾರ್ಯ ಕಾಲೇಜಿಗೆ ಸೇರಬೇಕಂತ ತುಂಬ ಆಸೆ ಇರುತ್ತೆ ಅಂದ್ಕೊಳ್ಳಿ. ಸೊ ಈ ಒಂದು ಕಾಲೇಜ್ ಬಗ್ಗೆ ಹೋಮ್ವರ್ಕ್ ಮಾಡ್ಕೊಳ್ಳಿ, ಅಂದರೆ ಕಾಲೇಜ್ ಹೇಗಿದೆ, ಪ್ಲೇಸ್ಮೆಂಟ್ಸ್ ಹೇಗಿದೆ, ಆ್ಯಂಡ್ ಕಾಲೇಜ್ನೂ ಬೇಕಿದ್ರೆ ಕ್ಯಾಂಪಸ್ ವಿಸಿಟು ಮಾಡ್ಕೊಂಬನ್ನಿ. ಆ್ಯಂಡ್ ಆಲ್ಸೋ ಈ ಕಾಲೇಜ್ ಬಗ್ಗೆ ಹೋಮ್ವರ್ಕ್ ಮಾಡಿ, ಲೈಕ್ ಹೆಂಗೆ ಅಂದರೆ ಟೋಟಲ್ ಇಂಟೇಕ್ ಎಷ್ಟು, ಮತ್ತು ಹೋದ ವರ್ಷ ಯಾವುದು ಕಟ್ ಆಫ್ ಎಷ್ಟಾಗಿತ್ತು. ಸೊ ಕಟ್ ಆಫ್ ಎಷ್ಟಾಗಿರ್ಬೇಕಂದ್ರೆ ಹೋದ ವರ್ಷ ಕೆ ಎ ಬೋರ್ಡ್ ವೆಬ್ಸೈಟ್ನಲ್ಲಿ ನಾನು ಆಗಲೇ ತಿಳಿಸ್ದಂಗೆ ಪಿ ಜಿ ಸಿ ಇ ಟಿ 2021 ಅಲ್ಲಿ ಹೋಗ್ಬಿಟ್ಟು ಹೋದ ವರ್ಷ ಕಟ್ ಆಫ್ ಬಗ್ಗೆ ಎಲ್ಲ ತಿಳ್ಕೊಳ್ಳಿ. ಈ ರೀತಿ ಹೋಮ್ವರ್ಕ್ ಮಾಡ್ಬೋದು. ಇದು ಬೋತ್ MBA MCA ಅಥವಾ MTech ಯಾರೇ ಆಗಿರ್ಬೋದು, ಯಾರೇ ನೋಡ್ತಾ ಇದ್ರು ಈ ರೀತಿ ಹೋಮ್ವರ್ಕ್ ಮಾಡ್ಕೊಳ್ಳಿ. ಕಟ್ ಆಫ್ ಎಷ್ಟಾಗಿತ್ತು ಹೋದ ವರ್ಷ, ಆ್ಯಂಡ್ ಫಸ್ಟ್ ರೌಂಡ್ನಲ್ಲಿ ಯಾವೆಲ್ಲ ಏನು ಕ್ಯಾಶ್ ಕ್ಯಾಟಗರಿನಲ್ಲಿ ಯಾವ ರೀತಿ ಕಟ್ ಆಫ್ ಆಗಿತ್ತು. ನಿಮ್ದೇನಾದರೂ ಜನರಲ್ ಬಂದಿದ್ರೆ ಜನರಲ್ನಲ್ಲಿ ಎಷ್ಟು ಕಟ್ ಆಫ್ ಆಗಿರುತ್ತೆ, 2A ಬಂದಿದ್ರೆ 2A ಎಷ್ಟು ಕಟ್ ಆಫ್ ಆಗಿರುತ್ತೆ, ಈ ರೀತಿ ಮಾಹಿತಿ ನೋಡಬೇಕು. ಆ್ಯಂಡ್ ದೆನ್ ಇನ್ನೊಂದು ಎಕ್ಸಾಂಪಲ್ ಕೊಡೋದಂದರೆ ಈ ಕಾಲೇಜ್ನಲ್ಲಿ ಮ್ಯಾನೇಜ್ಮೆಂಟ್ ಸೀಟ್ಸ್ ಇರುತ್ತೆ. ಸೊ ಇದೆಂಗೆ ಅಂತ ಅಂದರೆ ಟೋಟಲ್ ಇಂಟೇಕ್ ಬಂದು 60 ಇರುತ್ತೆ, ಗೌರ್ಮೆಂಟ್ ಸೀಟ್ಸ್ ಬಂದು 31, ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಅಥವಾ ಡಿಸೇಬಲ್ಡ್ ಅವ್ರಿಗೆ 1 ಇರುತ್ತೆ. ಹೈದರಾಬಾದ್ ಕರ್ನಾಟಕದವ್ರನ್ನ ಇಬ್ಬರನ್ನ ಸೆಲೆಕ್ಟ್ ಮಾಡ್ತಾರೆ. ಆ್ಯಂಡ್ ದೆನ್ ರೀಜನಲ್ ಕರ್ನಾಟಕ 27, ಆ್ಯಂಡ್ ದೆನ್ ಟೋಟಲ್ ಸೀಟ್ಸ್ ಬಂದು 29. ಮ್ಯಾನೇಜ್ಮೆಂಟ್, ಓಕೆ, ಮ್ಯಾನೇಜ್ಮೆಂಟ್ ಅವ್ರಿಗೆ 50% ಇರುತ್ತೆ, 50% ಅಂದರೆ 30 ಸೀಟ್ಸ್ ಇರುತ್ತೆ. ಸೊ 60ರಲ್ಲಿ ಗೌರ್ಮೆಂಟ್ ಸೀಟ್ಸು 30 ಆಗಿರುತ್ತೆ, ಮ್ಯಾನೇಜ್ಮೆಂಟ್ ಸೀಟ್ಸು 30 ಆಗಿರುತ್ತೆ, ಈ ರೀತಿ ಮಾಹಿತಿ ಕೊಟ್ಟಿರ್ತಾರೆ. ಸೊ ನೀವೇನು ಮಾಡಬೇಕಂದ್ರೆ ಡೌನ್ಲೋಡ್ ಮಾಡಿಕೊಂಡು ನಿಮಗೆ ಬೇಕಾಗಿರೋ ಕಾಲೇಜ್ ಬಗ್ಗೆ ಮಾಹಿತಿ ತಿಳ್ಕೊಳ್ಳಿ. ಯುನೋ ಎಷ್ಟೊಂದು ವೆಬ್ಸೈಟ್ನಲ್ಲಿ ಕಾಲೇಜ್ ಬಗ್ಗೆ ರೇಟಿಂಗ್ಸ್ ಆಗಿರ್ಬೋದು, ರ್ಯಾಂಕಿಂಗ್ಸ್ ಆಗಿರ್ಬೋದು ಕೊಟ್ಟಿರ್ತಾರೆ. ಸೊ ಬಿಫೋರ್ ಜಾಯ್ನಿಂಗ್ ಟು ಎನಿ ಆಫ್ ದಿ ಕಾಲೇಜ್ ಅದ್ರ ಬಗ್ಗೆ ಹೋಮ್ವರ್ಕ್ ಮಾಡ್ಕೊಳ್ಳಿ. ಮತ್ತು ನೀವ್ಯಾಕೆ MCA ಮಾಡಬೇಕು, ನೀವ್ಯಾಕೆ MBA ಮಾಡಬೇಕು ಅನ್ನೋ ಪ್ರಶ್ನೆನೂ ನೀವು ಸಹ ಯೋಚನೆ ಮಾಡಿ. ಆ್ಯಂಡ್ ಸೀಟ್ ಸಿಕ್ಕಮೇಲೆ ರಿಗ್ರೆಟ್ ಮಾಡೋ ಬದಲು ಅಯ್ಯೋ ನನಗೆ ಇಂಥ ಕಾಲೇಜಿಗೆ ಸೀಟ್ ಸಿಕ್ಬಿಡ್ತು, ನನಗೆ ಕೋರ್ಸೇ ಇಷ್ಟ ಇಲ್ಲ ಅನ್ನೋದು ರಿಗ್ರೆಟ್ ಬೇಡ. ಬಿಕಾಸ್ ನಿಮ್ಮ ಒಂದು ಪರ್ಟಿಕ್ಯುಲರ್ ಸೀಟ್ ಏನು ಕೆ ಇ ಅಂಡರ್ ಅಂದರೆ ಗೌರ್ಮೆಂಟ್ ಸೀಟ್ ಸಿಗತ್ತೋ, ನಿಮಗೆ ಅದು ಅವಶ್ಯಕತೆ ಇಲ್ಲ ಅಂದರೆ ಬೇರೆಯವ್ರಿಗಾದರೂ ಆಗತ್ತಲ್ವಾ. ಸೊ ಸುಮ್ಮನೆ ಸೇರಿಬಿಟ್ಟು ಆ್ಯಂಡ್ ಇನ್ ಬಿಟ್ವೀನ್ ಬಿಡೋದು ಬೇಡ. ಓಕೆನಾ, ಆ್ಯಂಡ್ ಇಷ್ಟು ಮಾಹಿತಿ ಆಗಿರುತ್ತೆ. ಸೊ ಡೌನ್ಲೋಡ್, ಫಾರ್ ಎಕ್ಸಾಂಪಲ್ ಮಂಡ್ಯ PES ಕಾಲೇಜ್ ಮಂಡ್ಯದಲ್ಲಿ, ಸೊ ಟೋಟಲ್ 60 ಕಾಲೇಜಸ್ ಇರುತ್ತೆ, ಐ ಮೀನ್ 60 ಇಂಟೇಕ್ ಇರುತ್ತೆ, ಕೆ ಇ ಎ ವತಿಯಿಂದ 30, ಮ್ಯಾನೇಜ್ಮೆಂಟ್ ವತಿಯಿಂದ 30, ಆ್ಯಂಡ್ ಫರ್ದರ್. ಓಕೆ, ಆ್ಯಂಡ್ ಈ ರೀತಿ ಮಾಹಿತಿ ಕೊಟ್ಟಿರ್ತಾರೆ. ಆ್ಯಂಡ್
ನಾನ್ ಕರ್ನಾಟಕ ಕ್ಯಾಂಡಿಡೇಟ್ಸ್ಗೆ ಒಂದು ಏನೋ ಕಿವಿ ಮಾತು ಅಥವಾ ಟಿಪ್ಸ್ ಅನ್ನೋದು ಹೇಳೋದಂದರೆ, ಈಗಾಗಲೇ ನೀವು ನಿಮ್ಮ ಒಂದು ಡ್ರೀಮ್ ಕಾಲೇಜ್ ಈ ರೀತಿ ಎ ಬಿ ಸಿ ಕಾಲೇಜ್ನಲ್ಲಿ ನಾನು ಸೇರಬೇಕು, ನನಗೆ ಗೊತ್ತಿಲ್ಲ ನನಗೆ ಉತ್ತಮ ರ್ಯಾಂಕ್ ಬರುತ್ತಾ ಇಲ್ಲ ಅಂತ, ಉತ್ತಮ ರ್ಯಾಂಕ್ ಬಂದ್ರೂ ನನಗೆ ಸೀಟ್ ಸಿಗತ್ತಾ ಇಲ್ಲ ಅನ್ನೋದು ಭಯ ನಿಮಗಿದ್ರೆ, ಈ ಕೂಡಲೇ ನೀವು ಯಾವುದಾದ್ರೂ ನಿಮ್ಮ ಒಂದು ಡ್ರೀಮ್ ಕಾಲೇಜ್ಗೆ ಹೋಗ್ಬಿಟ್ಟು ಫೀ ಸ್ಟ್ರಕ್ಚರ್ ತಿಳ್ಕೊಂಬನ್ನಿ. ಅಂದರೆ ಮ್ಯಾನೇಜ್ಮೆಂಟ್ ಕಡೆಯಿಂದ ಎಷ್ಟಾಗುತ್ತೆ ಟೋಟಲ್ ಫೀ ಸ್ಟ್ರಕ್ಚರ್ ಎಷ್ಟಾಗುತ್ತೆ ಅಂತ ತಿಳ್ಕೊಂಡು ಬನ್ನಿ. ಆ್ಯಂಡ್ ಇನ್ ಕೇಸ್ ನೀವೇನಾದರೂ ಅಡ್ಮಿಟ್ ಆಗಬೇಕಂದ್ರೆ, ಅಡ್ಮಿಷನ್ ಪಡ್ಕೊಳ್ಬೇಕಂದ್ರೂ ನಿಮ್ಮ ಹತ್ರ ಏನೋ ಯಾವುದೇ ರೀತಿ ದುಡ್ಡದು ಪ್ರಾಬ್ಲಮ್ ಇಲ್ಲ ಅಂದರೆ ಸೊ ಜಾಯಿನ್ ಆಗಿ. ಇದು ನನ್ನ ಒಂದು ಸಲಹೆ, ಐ ಮೀನ್ ಸಜೆಷನ್ ಅಷ್ಟೇ. ಆ್ಯಂಡ್ ಇದು ಹಿಂಗೆ ಆಗಬೇಕು ಹಂಗೆ ಆಗಬೇಕು ಅನ್ನೋದಿಲ್ಲ, ಜಸ್ಟ್ ಆ್ಯಸ್ ಅ ಸಜೆಷನ್ ಅಂತ ಕೊಡ್ತಾ ಇದ್ದೀನಿ. ಆ್ಯಂಡ್ ರೀಜ್ನಲ್ ಕರ್ನಾಟಕದವರು ಅಷ್ಟೇ, ನಿಮಗೂ ಅಷ್ಟೇ, ಲೈಕ್ ನಿಮಗೆ ಉತ್ತಮ ರ್ಯಾಂಕ್ ಸಿಗಲ್ಲ ಅಥವಾ ನಿಮ್ಮ ಒಂದು ಬೇಕಾಗಿರೋ ಕಾಲೇಜ್ನಲ್ಲಿ ನಿಮ್ಮ ಒಂದು ಸೀಟ್ ಸಿಗಲ್ಲ ಅಂತ ನಿಮ್ಗೆ ಭಯ ಇದ್ದಲ್ಲಿ ನೀವು ಸಹ ಹೋಗ್ಬಿಟ್ಟು ಕೇಳಬಹುದು, ಲೈಕ್ ಎಷ್ಟು ಮ್ಯಾನೇಜ್ಮೆಂಟ್ ಕೋಟಾ ಅಡಿಯಲ್ಲಿ ಎಷ್ಟು ಫೀ ಸ್ಟ್ರಕ್ಚರ್ ಉಂಟು ಅಂತ ನೀವು ವಿಚಾರಣೆ ಮಾಡ್ಕೊಂಡು ಬರಬಹುದು. ಆ್ಯಂಡ್ ಇದೇ ರೀತಿ ಎಂ ಬಿ ಎವರೆಗೂ ಕೊಟ್ಟಿದ್ದಾರೆ, ನೀವು ಸಹ ಗೈಸ್ ಯಾ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ, ನೀವು ಪ್ರತಿಯೊಂದು ಕಾಲೇಜ್ ಬಗ್ಗೆ ಮಾಹಿತಿ ತಿಳ್ಕೊಳ್ಳಿ, ಹೋಮ್ವರ್ಕ್ ಮಾಡ್ಕೊಳ್ಳಿ. ಆ್ಯಂಡ್ ಆ ಕಾಲೇಜ್ ಬಗ್ಗೆ ರೇಟಿಂಗ್ಸ್, ರ್ಯಾಂಕಿಂಗ್ಸ್, ರಿವ್ಯೂಸ್ ಈ ರೀತಿ ಓಕೆ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಲಾಸ್ಟ್ ಇಯರ್ ಕಟ್ ಆಫ್ ಎಷ್ಟಾಗಿತ್ತು ಏನು ಎತ್ತ ಅನ್ನೋದು ತಿಳ್ಕೊಳ್ಳಿ. ಸೊ ಇಷ್ಟು ಈ ವಿಡಿಯೋ ಆಬ್ಜೆಕ್ಟಿವ್ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿ ವಿಡಿಯೋ. ಆ್ಯಂಡ್ ನಾಳೆ ನಿಮ್ಮ ಒಂದು ಪಿ ಜಿ ಸಿ ಇ ಟಿ ರಿಸಲ್ಟ್ ಬರುತ್ತೆ, ದಟ್ ಈಸ್ 29th December 2022 ಆಫ್ಟರ್ 4 PM ಅಂತ ಕೊಟ್ಟಿದ್ದಾರೆ. ಆಫ್ಟರ್ 4 PM ಅಂದರೆ ಅದು ಏನೋ ಸರ್ವರ್ ಎಲ್ಲ ಕೆಲವೊಮ್ಮೆ ಬಿಸಿ ಇರುತ್ತೆ, ಸೊ ಅದಕ್ಕೆ 5 o'clock ಅಂತ ಹೇಳ್ಬೋದು. ಆಫ್ಟರ್ 5 PM ಬಿಡ್ಬೋದು ಅಥವಾ 4:30 ಬಂದರೂ ಬರ್ಬೋದು. ಸೊ ಯಾವುದೇ ರೀತಿ ಭಯ ಪಡ್ಕೊಳ್ಳೋಕೆ ಹೋಗ್ಬಿಡಿ, ಬಿ ಕೂಲ್ ಆ್ಯಂಡ್ ಕಾಮ್. ಸೊ ನಿಮ್ಮ ಒಂದು ರಿಸಲ್ಟ್ಸ್ ನಾಳೆ ಬರುತ್ತೆ. ಆ್ಯಂಡ್ ಆಲ್ಸೋ ಐ ಹೋಪ್ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ನೀವೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀರಾ, ಕೇಳಿರುವ ಇನ್ಫಾರ್ಮೇಷನ್ ಎಲ್ಲ ನೀಟಾಗಿ ಕಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿ ವಿಡಿಯೋ. ಬಾಯ್ ಆಲ್.